ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂಚೆಯಿಂದ ನೋಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೀವು ಪ್ರತಿದಿನ ನಮ್ಮ ಧರ್ಮವನ್ನು ಟೀಕಿಸುತ್ತಿರುವವರನ್ನು ಕೇಳುತ್ತಿರುವಿರಿ ಅವರಿಗೆ ಇನ್ನು ಸ್ವಲ್ಪ ಜ್ಞಾನ ಅವಶ್ಯಕ ಎಂದು ನಾನು ವ್ಯತೆಯಿಂದ ಹೇಳಬೇಕಾಗಿದೆ ನಮ್ಮ ಧರ್ಮ ಗೆಲ್ಲುವ ಧರ್ಮ ಅಲ್ಲ ಎನ್ನುವರು ನನ್ನ ದೃಷ್ಟಿಗೆ ಈ ಅಂಶವೇ ಹಿಂದು ಧರ್ಮ ಇತರ ಧರ್ಮಗಳಿಗಿಂತ ಮೇಲು ಎಂಬುದಕ್ಕೆ ಕಾರಣವಾಗಿದೆ ಹಿಂದು ಧರ್ಮ ಅನ್ಯರನ್ನು ಗೆಲ್ಲಲಿಲ್ಲ ರಕ್ತದ ಕಾಲುವೆಯನ್ನು ಅರಿಸಲಿಲ್ಲ ಇದರ ಬಾಯಿಯಿಂದ ಎಲ್ಲರಿಗೂ ಆಶೀರ್ವಾದ ಶಾಂತಿ ಪ್ರೀತಿ ಸಹಾನುಭೂತಿಯ ನುಡಿಗಳೇ ಬರುತ್ತಿದ್ದವು ಈ ಧರ್ಮದಲ್ಲಿ ಮಾತ್ರ ಅಧರ್ಮ ಸಹಿಷ್ಣುತೆಯನ್ನು ಮೊದಲು ಬೋಧಿಸಿದ್ದು ಇಲ್ಲಿ ಮಾತ್ರ ಸಹಿಷ್ಣುತೆ ಮತ್ತು ಸಹಾನುಭೂತಿ ಅನುಷ್ಠಾನ ಸಾಧ್ಯವಾಯಿತು ಇತರ ದೇಶಗಳಲ್ಲಿ ಇವಿನ್ನೂ ಬಾಯಿ ಮಾತಾಗಿವೆ ಈ ದೇಶ ಒಂದರಲ್ಲಿ ಮಾತ್ರ ಹಿಂದುಗಳು ಮಹಮ್ಮದಿಯರಿಗೆ ಮಸೀದಿ ಕಟ್ಟಿಕೊಟ್ಟಿರುವರು ಕ್ರೈಸ್ತರಿಗೆ ಚರ್ಚು ಕಟ್ಟಿಕೊಟ್ಟಿರುವರು ಹಿಂದು ಧರ್ಮದ ಮುಖ್ಯ ಸಿದ್ಧಾಂತಗಳು ವೇದಗಳಲ್ಲಿ ಬರುವ ತತ್ವ ಉಪಾಸನೆ ಮತ್ತು ನೀತಿಯ ಆಧಾರದ ಮೇಲೆ ನಿಂತಿವೆ ವಿಶ್ವದೇಶದ ದೃಷ್ಟಿಯಿಂದ ಅನಂತವಾದುದು ಕಾಲದ ದೃಷ್ಟಿಯಿಂದ ಆದಿ ಅಂತ್ಯರಹಿತವಾದುದು ಎಂದು ವೇದ ಸಾರುವುದು ವಿಶ್ವಕ್ಕೆ ಒಂದು ಆದಿ ಎಂದು ಇರಲಿಲ್ಲ ಅಂತೆಯೇ ಅಂತ್ಯವೂ ಇಲ್ಲ ನಮ್ಮ ಭೌತಿಕ ಪ್ರಪಂಚದಲ್ಲಿ ಪರಮಾತ್ಮನ ಶಕ್ತಿ ಹಲವು ವಿಷಯಗಳಲ್ಲಿ ವ್ಯಕ್ತವಾಗಿದೆ ಅನಂತಾತ್ಮ ಸಂತ ಪ್ರಪಂಚದ ಮೂಲಕ ವ್ಯಕ್ತವಾಗುತ್ತಿರುವನು ಆದರೆ ಅವನು ಮಾತ್ರ ಸ್ವಯಂಭೂ ನಿತ್ಯ ಹಾಗೂ ನಿರ್ವಿಕಾರ ಅನಂತಾತ್ಮನ ಮೇಲೆ ಕಾಲದ ಚಲನೆ ಯಾವ ಚಿಹ್ನೆಯನ್ನು ಬಿಡಲಾರದು ಮಾನವನಿಗೆ ಅತೀತವಾದ ಅತೀಂದ್ರಿಯ ಪ್ರಪಂಚದಲ್ಲಿ ಭೂತ ಭವಿಷ್ಯತ್ ಕಾಲಗಳೇ ಇಲ್ಲ ಮಾನವ ಅಮೃತಾತ್ಮ ಎಂದು ವೇದ ಸಾರುವುದು ವೃದ್ಧಿ ಕ್ಷಯದ ಧರ್ಮ ದೇಹಕ್ಕೆ ಅನ್ವಯಿಸುವುದು ಬೆಳೆಯುವುದೆಲ್ಲ ನಾಶವಾಗಲೇಬೇಕು ಆದರೆ ಅಂತರ್ಯಾಮಿಯಾದ ಆತ್ಮನಾದರೂ ನಿತ್ಯ ಸನಾತನವಾಗಿರುವವನೊಂದಿಗೆ ಸಂಬಂಧ ಪಡೆದಿರುವನು ಅದಕ್ಕೆ ಎಂದಿಗೂ ಒಂದು ಆದಿ ಇರಲಿಲ್ಲ ಒಂದು ಅಂತ್ಯವೂ ಇರಲಾರದು ಯಾವುದೇ ವ್ಯಕ್ತಿ ಶೂದ್ರನಾಗಲಿ ಅಥವಾ ಚಾಂಡಾಲನಾಗಲಿ ತತ್ವೋಪದೇಶವನ್ನು ನೀಡಬಹುದು ಬ್ರಾಹ್ಮಣನಿಗೂ ಕೂಡ ಅಧಮ ದಮದಿಂದಲೂ ಸತ್ಯವನ್ನು ತಿಳಿದುಕೊಳ್ಳಬಹುದು ಹೇಳುವವನು ಯಾವ ಜಾತಿ ಕುಲಗೋತ್ರಕ್ಕೆ ಸೇರಿದ್ದರೂ ಚಿಂತೆಯಿಲ್ಲ ಮೊದಲು ಮಹಮ್ಮದಿಯರು ಭಾರತ ದೇಶಕ್ಕೆ ಬಂದಾಗ ಮಹಮ್ಮದಿಯ ಇತಿಹಾಸಕಾರರಲ್ಲಿ ಬಹಳ ಹಳೆಯವನಾದ ಪರಿಷ್ಠನ ಬರಹದ ಆಧಾರದ ಮೇಲೆ ಹಿಂದುಗಳು 60 ಕೋಟಿ ಇದ್ದರು ಈಗ ನಾವು 20 ಕೋಟಿ ಆಗಿರುವೆವು ಹಿಂದು ಧರ್ಮದಿಂದ ಮತಾಂತರಗೊಂಡ ಪ್ರತಿ ವ್ಯಕ್ತಿಯು ಹಿಂದುಗಳ ಸಂಖ್ಯೆಯಿಂದ ಕಡಿಮೆಯಾಗುವುದಷ್ಟೇ ಅಲ್ಲ ಹೆಚ್ಚಿನ ವೈರಿ ಎಂದು ತಿಳಿಯಬೇಕು ಅನೇಕ ಜನ ಕ್ರೈಸ್ತರು ಮಹಮ್ಮದಿಯರು ಬಲತ್ಕಾರವಾಗಿ ಮತಾಂತರಗೊಂಡ ಹಿಂದುಗಳೇ ಇಲ್ಲವೇ ಹಾಗೆ ಬಲತ್ಕಾರವಾಗಿ ಆದವರ ವಂಶಜರು ಅಂತಹವರನ್ನು ನಾವು ಯಾವ ವಿಧವಾದ ಅನ್ಯಾಯಕ್ಕೂ ಗುರಿ ಮಾಡಕೂಡದು ಅನ್ಯ ಧರ್ಮದವರು ಹಿಂದುಗಳಾಗುವ ಪ್ರಶ್ನೆಯೇ ಏತಕ್ಕೆ ಇಂದಿನ ಕಾಲದಲ್ಲಿ ಎಷ್ಟೋ ಜನ ಇಂತಹವರನ್ನು ಹಿಂದು ಧರ್ಮಕ್ಕೆ ಸೇರಿಸಿರುವರು ಅದು ಈಗಲೂ ನಡೆಯುತ್ತಿದೆ ನನ್ನ ಅಭಿಪ್ರಾಯದಲ್ಲಿ ಇದು ನಮ್ಮ ನೆರೆ ರಾಷ್ಟ್ರವಾಗಿದ್ದ ಹಿಂದೆ ಸ್ವತಂತ್ರವಾಗಿದ್ದ ಪಂಗಡಗಳಿಗೆ ಮಾತ್ರ ಅನ್ವಯಿಸುವುದಲ್ಲ ಮಹಮ್ಮದಿಯರಿಗೆ ಮುಂಚೆ ನಮ್ಮನ್ನು ಗೆದ್ದವರಿಗೆ ಮಾತ್ರ ಅನ್ವಯಿಸುವುದಲ್ಲ ಪುರಾಣದಲ್ಲಿ ಬರುವ ಕೆಲವು ಪ್ರತ್ಯೇಕ ಜಾತಿಗಳಿಗೂ ಇದು ಅನ್ವಯಿಸುವುದು ಇವರೆಲ್ಲ ನಮ್ಮ ಧರ್ಮವನ್ನು ಸ್ವೀಕರಿಸದ ಪರದೇಶಿಯರು ಎಂದು ನಾನು ಭಾವಿಸುತ್ತೇನೆ ಮೊದಲು ತಾವೇ ಮತಾಂತರಗೊಂಡಿದ್ದು
ಪುನಃ ಹಿಂದುಗಳಾಗಲು ಯಾರು ಇಚ್ಛಿಸುವರೋ ಅವರಿಗೆ ಪ್ರಾಯಶ್ಚಿತ ಕರ್ಮಗಳೇನೋ ಯೋಗ್ಯವಾಗಿವೆ. ಆದರೆ ಯಾರು ಇತರರು ಅವರನ್ನು ಹಿಂದೆ ಗದ್ದುದ್ದರಿಂದ ಬೇರೆ ಬೇರೆ ಧರ್ಮಕ್ಕೆ ಸೇರಬೇಕಾಯಿತೋ? ಕಾಶ್ಮೀರ ಮತ್ತು ನೇಪಾಳ ಅಂಥವರಿಗೆ ಮತ್ತು ನಮ್ಮ ಧರ್ಮಕ್ಕೆ ತಾವಾಗಿ ಸೇರಬೇಕೆಂದು ಬಯಸುವ ಅಧರ್ಮೀಯರಿಗೆ ಈ ಪ್ರಾಯಶ್ಚಿತ ಕರ್ಮಗಳನ್ನು ಏರಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.